ಈಗ ನಮ್ಮ ಜೊತೆ ಕಾಪು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ. ಮತದಾನದ ಬಗ್ಗೆ, ಪ್ರಚಾರದ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಇವತ್ತು ಕಡೆಯ ದಿವಸ, ಚುನಾವಣಾ ಪ್ರಚಾರದ ಕಡೆಯ ದಿವಸ. ನಾವು ಇವಾಗಲೇ ಹೆಜ್ಮಾಡಿಯಿಂದ ಪ್ರಾರಂಭ ಮಾಡಿ ಬೈಕ್ ರ್ಯಾಲಿ ಮಾಡಿ ವಾಹನ ಜಾಥಾ ಮಾಡಿ ನಾವು ಕಟ್ಪಾಡಿಯಲ್ಲಿ ಸಮಾಪನಗೊಳಿಸಿದ್ದೇವೆ. ಭಾಳ ಶಿಸ್ತುಬದ್ಧವಾಗಿ ನಮ್ಮ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲ ಭಾಗವಹಿಸಿ, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಒಂದು ದಿವಸ ಮಾತ್ರ ಬಾಕಿ ಇದೆ ಚುನಾವಣೆಗೆ. ಆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಇನ್ನು ತೊಡಗಿಸಿಕೊಳ್ಳುವಂಥದ್ದು. ಸಮಸ್ಯೆಗಳ ಬಗ್ಗೆ ಮತ್ತು ಹೊಸ ಯೋಜನೆಗಳ ಬಗ್ಗೆ ಏನಾದರೂ? ನಾನು ಈಗಾಗಲೇ ಹೇಳಿದ್ದೇನೆ, ಉಲ್ಲೇಖ ಮಾಡಿದ್ದೇನೆ. ನಮ್ಮದು 5 ವರ್ಷಗಳಲ್ಲಿ ಕಾಪು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ವಿವಿಧ ಯೋಜನೆಗಳ ಮುಖಾಂತರ ನಾವು ಕೆಲಸ ಕಾರ್ಯವನ್ನು ಮಾಡಿತ್ತು. ಅದರಲ್ಲಿ ಸ್ವಲ್ಪ ಯಶಸ್ವಿಯಾಗಿದ್ದೇವೆ, ಒಂದು 70% ಯಶಸ್ವಿಯಾಗಿದ್ದೇವೆ, 30% ಬಾಕಿ ಇದೆ. ಅದನ್ನು ಗುರಿ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ ನಾವು. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಬಗ್ಗೆ ಏನಾದರೂ? ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡು ನಿಜವಾಗಿ ಭಾಳ ಆಧಾರ ಆಗಿದೆ. ಜನ ಪಕ್ಷಾತಾಪದಲ್ಲಿದ್ದಾರೆ, ಅವರ ಬದುಕು ಯಾವ ರೀತಿ ಕಟ್ಟುವುದು ಅನ್ನುವಂಥ ರೀತಿ ಆತಂಕದಲ್ಲಿರುವಂಥ ಸಮಯದಲ್ಲಿ ಅವರ ಬದುಕಿನಲ್ಲಿ ಒಂದು ಭರವಸೆ ಮೂಡಿಸುವಂಥ ಕೆಲಸ ಕಾರ್ಯ ಗ್ಯಾರಂಟಿ ಕಾರ್ಡ್ ಮಾಡಿದೆ. ಇವತ್ತು ವಿದ್ಯುತ್ ಫ್ರೀ, ನಂತರ 2,000 ರೂಪಾಯಿ ಅವರ ಹೆಣ್ಣು ಮಕ್ಕಳ ಖಾತೆಗೆ, ಮತ್ತು 10 ಕೆಜಿ ಅಕ್ಕಿ, ಮತ್ತು ನಮ್ಮ ವಿದ್ಯಾರ್ಥಿ ಪದವೀಧರರಿಗೆ 2-3 ಸಾವಿರ ರೂಪಾಯಿ, ಮತ್ತು ಯಾರು ಡಿಪ್ಲೊಮಾ ಮಾಡಿದ್ದಾರೆ ಅವರಿಗೆ 1.5 ಸಾವಿರ ರೂಪಾಯಿ. ಅದೇ ರೀತಿಯಲ್ಲಿ ಬಸ್ಸಿನಲ್ಲಿ ಮಹಿಳೆಯರಿಗೆ ಧರ್ಮಾರ್ಥ KSRTC ಬಸ್ನಲ್ಲಿ ಆ ರೀತಿಯಲ್ಲಿ ಭರವಸೆ ಮೂಡಿಸುವಂಥ ಕಾರ್ಯಕ್ರಮ ಕೊಟ್ಟು ಆಗಿದೆ. ಈಗ ಮತದಾರರಿಗೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಿ? ಮತದಾರರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ 100ಕ್ಕೆ 100 ಪಾಲು ಕೂಡ ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಪಕ್ಷದ ಬಂದ ಸಂದರ್ಭದಲ್ಲಿ ಶಾಸಕರು ಕೂಡ ಅದೇ ಪಕ್ಷದವರು ಇದ್ದರೆ ಒಂದು ಸರ್ವಾಂಗೀಣವಾದಂಥ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ನಮಗೆ ಕಾಪುವಿನ ಅಭಿವೃದ್ಧಿಗೆ ಹೊಂದಿಕೊಂಡು, ಕಾಪುವಿನಲ್ಲಿ ಒಂದು ರೀತಿಯ ಸೌಹಾರ್ದ ಸಾಮರಸ್ಯತೆಗೆ ಹೊಂದಿಕೊಂಡು, ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಅಭಿವೃದ್ಧಿ ಇರ್ತದೆ. ಹಾಗಾಗಿ ಇವತ್ತು ಎಲ್ಲ ಸೌಹಾರ್ದತೆಯಿಂದ ನಾವು ಬದುಕಬೇಕು. ಅದರ ಜೊತೆಗೆ ಇವತ್ತು ಕಾಪಿನ ಅಭಿವೃದ್ಧಿ ಆಗಬೇಕು. ಆ ಅಭಿವೃದ್ಧಿಗೆ ಹೊಂದಿಕೊಂಡು ಜನ ನಮಗೆ ತಾವು ಆಶೀರ್ವಾದ ಕೊಡಬೇಕು ಅನ್ನುವಂಥ ರೀತಿ ಕೇಳ್ಕೊಂಡಿದ್ದೀವಿ. ಧನ್ಯವಾದ. ಓಕೆ ಸರ್. ಈಗ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡ ರಾಕೇಶ್ ಮಲ್ಲಿ ಅವರಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರ ಬಗ್ಗೆ, ಅವರ ಅಭ್ಯರ್ಥಿ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾರೆ. ನಾವು ಸುಮಾರು 35 ವರ್ಷದಿಂದ ಅವರ ಜೊತೆಗೆ ಇದ್ದೇವೆ. ಅವರು ಪುತ್ತೂರಿನಲ್ಲಿ ಶಾಸಕರಾದಾಗ, ಹಾಗೆಯೇ ಉಡುಪಿ ಕ್ಷೇತ್ರದಲ್ಲಿ ಎಂ ಪಿ ಆದಾಗ, ಹಾಗೆಯೇ ಈ ಕ್ಷೇತ್ರದಲ್ಲಿ ಕೂಡ ಶಾಸಕರಾಗಿ ಮಂತ್ರಿ ಆದಾಗ ಕೂಡ ನಾವೆಲ್ಲ ಜೊತೆಯಲ್ಲಿ ಇದ್ದೆವು. ಆಮೇಲೆ ಅವರು ಈ ಶಾಸಕ ಸ್ಥಾನದಲ್ಲಿ ಡಿಫೀಟ್ ಹೊಂದಿದಂಥ ಸಮಯದಲ್ಲಿ ಕೂಡ ನಾವು ಜೊತೆಯಾಗಿದ್ದೇವೆ. ಇಲ್ಲಿನ ಜನತೆ ವಿನಯ್ ಕುಮಾರ್ ಸೊರಕೆ ಅವರಿಗೆ ದಯವಿಟ್ಟು ಮತ ನೀಡಿ ಅಂತ ನಾನು ಇಲ್ಲಿನ ಜನರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾಕಂತೇಳಿದರೆ ಇವತ್ತು ಕಾಪು ಕ್ಷೇತ್ರದ ಅಭಿವೃದ್ಧಿ ಆಗಬೇಕಿದ್ರೆ ವಿನಯ್ ಕುಮಾರ್ ಸೊರಕೆಗೆ ಮತ ನೀಡಿ ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಅಸ್ತಿತ್ವಕ್ಕೆ ಬರ್ತದೆ. ಈ ಸಮಯದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರಿಗೆ ಮಂತ್ರಿ ಸ್ಥಾನ ಕೂಡ ಖಂಡಿತವಾಗಿಯೂ ಸಿಕ್ಕಿಯೇ ಸಿಗುತ್ತೆ. ಹಾಗಾಗಿ ಈ ಕಾಪು ಕ್ಷೇತ್ರದ ಅಭಿವೃದ್ಧಿ ಹೊಂದಲಿಕ್ಕೆ ಇದು ಸಾಧ್ಯ ಇದೆ. ಹಾಗಾಗಿ ಇಲ್ಲಿನ ಸ್ಥಳೀಯ ಜನರು ಎಲ್ಲರೂ ಕೂಡ ವಿನಯ್ ಕುಮಾರ್ ಸೊರಕೆ ಅವರಿಗೆ ಹೆಚ್ಚಿನ ಮತವನ್ನು ನೀಡಿ ಈ ಕ್ಷೇತ್ರದಲ್ಲಿ ಅವರನ್ನು ಶಾಸಕರನ್ನಾಗಿ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೆ. ಧನ್ಯವಾದ. ನನ್ನ ಹೆಸರು ಹರಿಪ್ರಸಾದ್ ರೈ ಅಂತ. ನನ್ನ ಊರು ಪುತ್ತೂರು. ಉಡುಪಿ ಬಂದು 20 ವರ್ಷ ಆಯಿತು ನಂದು. ಪುತ್ತೂರಲ್ಲಿ ನಮ್ಮ ಮನೆ ಮತ್ತು ಅವರ ಮನೆ ತುಂಬ ಹತ್ತಿರ. ನಾನು ಬಹುಶಃ ನನ್ನ ಚಿಕ್ಕ ಪ್ರಾಯದಿಂದ ನಾನು ಅವ್ರನ್ನ ಬಲ್ಲೆ. ಅರೌಂಡ್ 40 ಇಯರ್ಸಿಂದ ಅವರು ಪೊಲಿಟಿಕ್ಸಲ್ಲಿ ಇದ್ದಾರೆ. ಅವ್ರ ಮೇಲೆ ಈ ತನಕ ಯಾವುದೇ ಆಪಾದನೆಗಳಿಲ್ಲ, ಯಾವುದೇ ಆರೋಪಗಳಿಲ್ಲ. ಯಾವಾಗೆಲ್ಲ ಅವರಿಗೆ ಚಾನ್ಸ್ ಸಿಕ್ಕಿದೆ, ಜನ ಚಾನ್ಸ್ ಕೊಟ್ಟಿದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರದ್ದು ಏನೆಲ್ಲ ಮಾತು ಕೊಟ್ಟಿದ್ದಾರೆ ಜನತೆಗೆ ಎಲ್ಲವನ್ನು ಅವರು ಇನ್ಕ್ಲೂಡಿಂಗ್ ಕಾಪು ತಾಲೂಕು ಎಲ್ಲ ಈಡೇರಿಸಿ ಕೊಟ್ಟಿದ್ದಾರೆ. ಸೊ ನಾನು ಎಲ್ರಿಗೂ ನನ್ನ ಮನವಿ ಇಷ್ಟೇ, ಈ ಸಲ ಅವರಿಗೆ ಒಂದು ಅವಕಾಶ ಕೊಡಿ.
ಅವರ ಸೇವೆ ಇನ್ನಷ್ಟು ಕಾಪು ಕ್ಷೇತ್ರಕ್ಕೆ ಅವರ ಕೈಯಿಂದ ಸೇವೆ ಸಿಗುವಂತಾಗಲಿ ಅಂತ ಹಾರೈಸುತ್ತೇನೆ. ಸರ್, ನಿಮ್ಮ ಹೆಸರು? ನಾನು ವಿನಯ್ ಬಲ್ಲಾಳ್ ಅಂತ. ನಾನು ಇಲ್ಲಿಯ ಪಂಚಾಯತ್ನ ಮಾಜಿ ಅಧ್ಯಕ್ಷ. ನಾನು ಸುಮಾರು 40 ವರ್ಷದಿಂದ ಅವರ ಒಂದು ಸಂಪರ್ಕದಲ್ಲಿದ್ದೇನೆ. ಬೆಂಗಳೂರಿನಲ್ಲಿ ಅವರು ಎನ್ ಎಸ್ ಎ ಪ್ರೆಸಿಡೆಂಟ್ ಆಗಿರುವಾಗ ನಾನು ಅಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಆವತ್ತಿಂದ ನಾನು ಅವರನ್ನು ಹತ್ತಿರದಿಂದ ಗಮನಿಸಿದ್ದೀನಿ. ಅವರ ಒಂದು ರಾಜಕೀಯ ಜೀವನದಲ್ಲಿ ಯಾವ ರೀತಿಯ ಕಳಂಕ ಕೂಡ ಇಲ್ಲ. ಉತ್ತಮ ಚಾರಿತ್ರ್ಯದ ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದುವಂಥ ಒಂದು ಸಾಮರ್ಥ್ಯವುಳ್ಳಂಥ ಒಳ್ಳೆಯ ನಾಯಕರು. ಅವರು ಈ ಸರಿ ಕೂಡ ಗೆದ್ದು ಬಂದರೆ ನಮ್ಮ ಊರು ಅವರ ರಾಜ್ಯವೇ ಒಳ್ಳೆಯ ರೀತಿಯ ಒಂದು ಅಭಿವೃದ್ಧಿ ಹೊಂದ್ತದೆ ಅವರ ಮುಖಾಂತರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ರವೀಂದ್ರ ರೈ ಅಂತ, ನಮ್ಮದು ನೇಟಿವ್ ಪ್ಲೇಸ್ ಪುತ್ತೂರು. ನಾವು ವಿನಯ್ ಕುಮಾರ್ ಸೊರಕೆಯರ ಒಂದು ಬಾಲ್ಯದಿಂದಲೂ ಸ್ವಲ್ಪ ಅವರು ಸ್ನೇಹಿತರು ನಮ್ಮದು. ಅವರು 1985 ಪುತ್ತೂರಲ್ಲಿ ಶಾಸಕರಾಗಿ 2 ಸಲ ಇರುವ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಇಲ್ಲಿ ಉಡುಪಿಯಲ್ಲಿ ಬಂದು ಸಹ ಒಂದು 2013 ಇಸವಿಯಲ್ಲಿ ಅವರು ಆಯ್ಕೆಯಾಗಿ ನಗರಾಭಿವೃದ್ಧಿ ಸಚಿವರಾಗಿ ಇಲ್ಲಿ ಕಾಪುವಲ್ಲಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಅದು ಒಂದು ಅವರಿಗೆ ಭಾರಿ ಪ್ಲಸ್ ಪಾಯಿಂಟ್. ಜನರು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೆನಪಿಸಿಕೊಳ್ತಾ ಇದ್ದಾರೆ. ಅವರೊಂದು ಸಜ್ಜನ ರಾಜಕಾರಣಿ ಅಂತ ಹೇಳ್ಬೋದು. ಅವರಿಗೆ ಶುಭಾಶಯವನ್ನು ಕೋರ್ತೇನೆ. ನನ್ನ ಪುದರ್ ಆರ್ ಜಿ ಕೋಟ್ಯಾನಂದ್, ನಾನು ಕಡಪಾಡಿದ ನಿವಾಸಿ. ವಿನಯ್ ಕುಮಾರ್ ಸೊರಕೆ ಬಕ ಎಂಕಲಿಗೆ ಭಾರಿ ಒಂಜಿ ಅನ್ಯೋನ್ಯತೆ ಉಂಡು. ದಾದ ಬಂಡ ಅರ್ನ ಪುದರೆಂಚೊಂಡ ಅಂಚನೆ ಅರ್ನ ಗುಣ ಬಕ ಆರು ಕೆಲಸ ಒಂಜಿ ಪಂಡ ಮಲ್ಪಂದೆ ಕುಲ್ದುಜೇರು. ಎನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಂಕಲ ವಿಶ್ವನಾಥ ಕ್ಷೇತ್ರಕ್ಕೂ 2.5 ಕೋಟಿ ರೂಪಾಯಿ ಕೊಡ್ತೇರು. ಒಂಜಿ ಸಮುದಾಯ ಭವನ ಕೊಡ್ತೇರು, ಒಂದು ಕೆರೆ ಅಭಿವೃದ್ಧಿ ಆತಲಿ ಅಂಚನೆ ಅವು ಕೆಲಸ ಪಂಡಲ ಇಜ್ಜಿಂದ ಬಂದ್ಪುಜೇರು. ಎಂಕಲೇನು ಬೊಟ್ಟು ವಿಧಾನಸೌಧ ಬತ್ತದ ಅವಳು ಗುರುತ ಮಲ್ತು ಕೊರ್ತು ಬೇಲೆ ಮಲ್ತು ಕೊರ್ತಿನ ವ್ಯಕ್ತಿತ್ವ ಅಂಚಾದ ಅರೇನ್ ಬಿಟ್ರೆ ಸಾಧ್ಯನೇ ಇಜ್ಜಿ. ಆರು ಬಹುಮತೋಡು ಈ ಸರಿ ವಿನ್ನಾ ಪೇರಿನ ಆತ್ಮವಿಶ್ವಾಸ ಎಂಕಲ್ಡುಂಡು. ಬಿ ಜೆ ಪಿ ಗೌರ್ಮೆಂಟ್ ಇದ್ದು ದಾದಾತನ ಬಂಡ ಕರ್ನಾಟಕ ಗೌರ್ಮೆಂಟ್ ಫ್ರೀ ಅರಿ ಕೊರ್ಪೇರು. ಎಂಕಲೆ ಮೂಲು ಪೊಯ್ಯ ತಿಕ್ಕೂಜಿ ಒಂಜಿ ಮರಳು ನೀತಿ ಮಲ್ಪದ ಆ ಒಂದಿನ ಸರ್ಕಾರ ಒಂದು ಒಂಜಿ ಭತ್ತ ಕರೆಕ್ಟ್ ಟೈಮ್ ಬೆಂಬಲ ಬೆಲೆ ಕೊರಪುಜೇರು. ಸಿ ಇ ಟಿದ ರಿಸಲ್ಟ್ ಪಾಡುಜೇರು. ಅಂಚಾದ ಸ್ಟೂಡೆಂಟ್ಸ್ನಾಗಲೆಗೆಲ್ಲ ಪ್ರಾಬ್ಲಮ್ ಉಂಡು. ಹೆಂಗೆ ಯಾನ್ ಕನ್ಸ್ಟ್ರಕ್ಷನ್ ಫೀಲ್ಡ್ಲೆ ಪೊಯ್ಯ ಬ್ಲ್ಯಾಕ್ ಡೇಗೆ ತೊಗೊಂಡು ಈ ಬ್ಲ್ಯಾಕ್ ಮಲ್ಪನಾಗಲು ಬಿ ಜೆ ಪಿದ ಕಾರ್ಯಕರ್ತೆಯರು. ಅಂಚಾದ ವಿನಯ್ ಕುಮಾರ್ ಸೊರಕೆ ಬತ್ತಂಡ ಈ ಊರು ನಮ್ಮ ಈ ಕಾಪು ಕ್ಷೇತ್ರ ಉದ್ಧಾರ ಆಪಿನೇಟ್ ಡೌಟೇಜ್. ಧನ್ಯವಾದ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಭಾ ಬಿ ಶೆಟ್ಟಿ. ನಾನು ಕಟ್ಪಾಡಿ ಗ್ರಾಮ ಪಂಚಾಯತಿನ ಸದಸ್ಯರು. ಸೊರಕೆ ಅಂದರೆ ನಾವು ಅಂದರೆ ಸೊರಕೆ ಅಷ್ಟು ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ. ಅವರ ಬಗ್ಗೆ ಇದುವರೆಗೂ ಕೂಡ ಯಾವುದೇ ಒಂದು ಅಪಪ್ರಚಾರ ಇಲ್ಲ, ಭ್ರಷ್ಟಾಚಾರ ಇಲ್ಲ. ಅಂಥ ಒಂದು ವ್ಯಕ್ತಿತ್ವದವರು ಯಾರಿಗೆ ಆಗಲಿ ನೋವನ್ನು ಉಂಟು ಮಾಡೋ ಸ್ವಭಾವದವರು ಕೂಡ ಅಲ್ಲ. ಇವಾಗ ಬಿ ಜೆ ಪಿಯವರು ಅವರನ್ನು ತುಂಬ ದೂರ್ತಾ ಇದ್ದಾರೆ, ಆದರೂ ಕೂಡ ಇವರು ಚಕಾರ ಅಂತೇಳಿ ಹೇಳಿಲ್ಲ. ಇವತ್ತು ಒಳ್ಳೆ ರೀತಿಯಲ್ಲಿ ಒಂದು ಸ್ಪೀಚನ್ನು ಕೊಟ್ಟಿದ್ದಾರೆ. ಅವರ ಮನವನ್ನು ಮುಟ್ಟಬೇಕಾದನ್ನು ಅವರು ಈ ಸಲ ಚುನಾವಣೆಯಲ್ಲಿ ಗೆದ್ದು ಕಾಪುಗೆ ಹೆಸರನ್ನು ತರಬೇಕು. ನಮ್ಮ ಇಡೀ ಪಂಚಾಯತ್, ನಮ್ಮ ಇಡೀ ಕಾಪುವನ್ನು ಅವರು, ಕಾಪು ಕ್ಷೇತ್ರವನ್ನು ಅವರು ಉದ್ಧಾರ ಮಾಡಬೇಕು. ಆ ಥರ ಮಾಡಿದ್ದಾರೆ, ಮುಂಚೆ ಕೂಡ ಮಾಡಿದ್ದಾರೆ, ಇನ್ನೂ ಕೂಡ ಮಾಡುವಂಥ ಅವರ ಹತ್ರ ಆಸೆ ಇದೆ. ಅವರು ಜನರಿಗಾಗಿ ಅವರು ಇರುವುದು, ಅವರಿಗಾಗಿ ಜನ ಅಲ್ಲ. ಅವರು ಒಳ್ಳೆಯ ವ್ಯಕ್ತಿತ್ವದವರು. ಇನ್ನು ಮುಂದೆ ಕೂಡ ಅವರು ನಮಗೆ ಇರಬೇಕಂದ್ರೆ, ಶಾಸಕರಾಗಿ ಇರಬೇಕಂದ್ರೆ ಆಸೆ ಇತ್ತು. ಆದರೂ ಕೂಡ ಅವರು ತನ್ನ ಕೊನೆಯ ಚುನಾವಣೆ ಅಂತೇಳಿ ಹೇಳಿದ್ದಾರೆ. ಈ ಸಲ ಅವರು ಚುನಾವಣೆಯಲ್ಲಿ ಗೆದ್ದು ಕ್ಯಾಬಿನೆಟ್ ಸದಸ್ಯರಾಗಿ ನಮ್ಮ ಮುಂದೆ ಬರಬೇಕು ಅಂತೇಳಿ ನಮ್ಮದೊಂದು ದೊಡ್ಡ ಆಸೆ. ಧನ್ಯವಾದ. ಮೇಡಮ್, ಯಾರು ನಬ್ಬದರು? ನಬ್ಬದರು ಸರಸು ಬಂಗೇರ. ಸೊರಕೆ ಅವರು ನಮ್ಮ ಕಾಪು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಇರಲಿಲ್ಲ. ಅವರು ಇಡೀ ನಮ್ಮ ರಾಜ್ಯದಲ್ಲಿ ಸುತ್ತಾಡಿ ಕೆಲಸವನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲ ಯುವಕರಿಗೆ ಒಂದು ಮಾದರಿಯಾದಂಥ ವ್ಯಕ್ತಿ ಅವರು. ಹಾಗಾಗಿ ಅವರಿಗೆ ಕಾಪು ಕ್ಷೇತ್ರದಲ್ಲಿ ನಾವು ಈ ಹಿಂದೆ ಅವರನ್ನು ಶಾಸಕರಾಗಿ ವಿನ್ ಮಾಡಿದ್ದೇವೆ, ಎಂ ಪಿ ಆಗಿ ನಾವು ವಿನ್ ಮಾಡಿದ್ದೇವೆ. ಎಂ ಪಿ ಆದ ನಂತರ 9 ವರ್ಷವರು ಉಡುಪಿಯಲ್ಲಿದ್ದರು, ಉಡುಪಿಯಿಂದ ತೊಲಗಲಿಲ್ಲ. ಈಗ ಅವರು ಪುತ್ತೂರು, ಯಾರೇ ಒಬ್ಬರು ಹೇಳ್ತಾರೆ ಪುತ್ತೂರಿನ ಬಜ್ಜೆ ಬೇಜರಿಗೆ ಓಡಂತ. ಅವರು ಬಜ್ಜೆ ಹೆಕ್ಕಲಿಕ್ಕೆ ಹೋಗುವ ಜನ ಅಲ್ಲ, ಆದರೆ ಅವರು ಉಡುಪಿಯಲ್ಲಿ ಮನೆ ಮಾಡಿದ್ದಾರೆ, ಉಡುಪಿಯವರೇ ಅವರು. ನಾನು ಫಸ್ಟ್ 87 ಜಿಲ್ಲಾ ಪರಿಷತ್ ಓಟಿಗೆ ನಿಲ್ಲುವಾಗ ಅವರು ಶಾಸಕರಾಗಿದ್ದಾರೆ, ಸಣ್ಣ ಹುಡುಗ. ಆಗ ನಾವು ಹೇಳ್ತಾ ಇದ್ದೇವೆ ಈ ಹುಡುಗನಿಗೆ ಯಾರು ಮತ ಕೊಟ್ಟಿದ್ದಾರೆ ಮಾರ್ರೆ ಅಂತ. ನಮಗೆ ಆಗ ಪರಿಚಯ ಇರಲಿಲ್ಲ. ಅವರು ಪುತ್ತೂರಲ್ಲಿ ಕಾಲೇಜು ಹುಡುಗನಾಗಿ ವಿನ್ ಆದವರು. ಹಾಗಾಗಿ ಅವರಿಗೆ ಎಲ್ಲ ಜನರ ಪರಿಚಯ ಇದೆ, ಎಲ್ಲ ಜನರು ಕೂಡ ಅವರನ್ನು ಮೆಚ್ಚುವಂಥ ಒಂದು ಹುಡುಗ. ಹಾಗಾಗಿ ನಾವು ಹೇಳೋದು ಒಂದೇ, ಅವರು ಈಗ ಕಡೆ ಚುನಾವಣೆ ನಂದಂತ ಹೇಳ್ತಾ ಇದ್ದಾರೆ.
ಆದರೆ ಕಡೆ ಚುನಾವಣೆ ಆದರೂ ಕೂಡ ಅವರು ನಮ್ಮನ್ನು ಬಿಟ್ಟು ಎಲ್ಲಿ ಖಂಡಿತ ಹೋಗಲಿಕ್ಕಿಲ್ಲ, ನಮ್ಮ ಜೊತೆನೇ ಇರ್ತಾರಂತ ನಮ್ಮ ಭಾವನೆ. ಹಾಗಾಗಿ ಎಲ್ಲ ಮತದಾರರಲ್ಲಿ ಒಂದು ವಿನಂತಿ, ಈ ಸಲ ಅವರಿಗೆಲ್ಲ ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರೂ, ಅವರು ಜಾತಿ ಮತ ನೋಡುವುದಿಲ್ಲ, ಅವರೆಲ್ಲ ಜನರಿಗೂ ಕೂಡ ಬೇಕಾದರೆ, ಹಾಗಾಗಿ ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರೂ ಅವರಿಗೆ ಮತವನ್ನು ಕೊಟ್ಟು ಅವರನ್ನು ಪುನರ್ ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅವರು ರಾಜ್ಯ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ನಮ್ಮ ಕಾಪುಗೆ ಬರಬೇಕು, ನಾವು ಅದನ್ನು ಕಣ್ಣಾರೆ ಕಾಣಬೇಕಂತ ನಮ್ಮದೊಂದು ಆಸೆ ಇದೆ.